ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೆ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಈ ದಿನದ ಸಂಚಿಕೆಯಲ್ಲಿ ತಲೆನೋವಿನ ಸಮಸ್ಯೆಗೆ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ತಲೆನೋವು ಯಾಕೆ ಬರುತ್ತೆ ಹಲವಾರು ರೀತಿಯಲ್ಲಿ ತಲೆನೋವು ಬರ್ತದೆ ಸೈನಸ್ ಹೆಡ್ಡೇಕಿರ್ತದೆ ಆಮೇಲೆ ಮೈಗ್ರೇನ್ ಇರುತ್ತೆ ಇನ್ನು ಕೆಲವು ಜನರಿಗೆ ಪಿತ್ತವೃದ್ಧಿಯಾಗಿ ಅದರಿಂದ ಹೆಡ್ಡೇಕಿರುತ್ತೆ ಮಾನಸಿಕ ಒತ್ತಡಗಳಿಂದ ಹೆಡ್ಡೇಕಿರುತ್ತೆ ಹಾಗೆ ನರಗಳ ದೌರ್ಬಲ್ಯತೆಯಿಂದ ಇರುತ್ತೆ ಜೊತೆಗೆ ಶರೀರದಲ್ಲಿ ರಕ್ತಹೀನತೆಯ ಸಮಸ್ಯೆಯಿಂದನೂ ಕೂಡ ತಲೆನೋವಿನ ಸಮಸ್ಯೆ ಬರ್ತಾ ಇರ್ತದೆ ಪೋಷಕಾಂಶಗಳ ಕೊರತೆಯಿಂದಾಗಿ ಈ ಒಂದು ತಲೆನೋವಿನ ಸಮಸ್ಯೆ ಬರ್ತದೆ ಹೀಗೆ ಯಾವುದೇ ಕಾರಣಗಳಿಂದಾಗಿ ತಲೆನೋವು ಬಂದಿದೆ ಅಂದರೂ ಕೂಡ ಅದನ್ನು ಸರಿಪಡಿಸಲಿಕ್ಕೆ ಏನು ಪರಿಹಾರ ಅದಕ್ಕೆ ಮೊದಲನೇದಾಗಿ ನೀವು ತಿಳ್ಕೊಬೇಕು ತಲೆನೋವು ಬಂದಿದೆ ಅಂದರೆ ಪಿತ್ತ ಹೆಚ್ಚಿಗೆ ಆಗಿದೆ ವಾತ ಪಿತ್ತ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ವಾತ ಮತ್ತು ಪಿತ್ತವನ್ನು ವೃದ್ಧಿ ಮಾಡುವ ಆಹಾರವನ್ನು ದೂರ ಮಾಡಬೇಕು ಜೊತೆಗೆ ಆಹಾರದಲ್ಲಿ ಸಂಪೂರ್ಣವಾಗಿ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು ಇಲ್ಲಾಂದರೆ ಪಿತ್ತ ಮತ್ತು ವಾತ ಹೆಚ್ಚಿಗೆಯಾಗಿ ತುಂಬ ಸಮಸ್ಯೆ ಎದುರಾಗಬೇಕಾಗ್ತದೆ ಹಾಗೆ ತಲೆನೋವಿನ ಸಮಸ್ಯೆಗೆ ಮೂಲ ಕಾರಣ ಆಲೋಚಕ ಪಿತ್ತ ಹಾಗೆ ಉದಾನ ವಾಯುವಿನ ವಿಕಾರ ಜೊತೆಗೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ತೊಂದರೆ ಇರತಕ್ಕಂಥ ಒಂದು ಪ್ರಧಾನವಾಗಿರ್ತಕ್ಕಂಥ ಕಾರಣ ಇವುಗಳನ್ನು ಸರಿಪಡಿಸ್ಕೊಳ್ಳಿಕ್ಕಾಗಿ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಬೇಕು ಭಾಳ ಜನರಿಗೆ ಸಮಯ ತಪ್ಪಿ ಆಹಾರ ಸೇವನೆ ಮಾಡಿದರೆ ತಲೆನೂ ತಕ್ಷಣ ಬರುತ್ತೆ ಯಾಕಂದರೆ ಅಲ್ಲಿ ವಾತ ಪಿತ್ತ ಹೆಚ್ಚಿಗೆ ಆಗಿರುತ್ತೆ ವಿಕಾರ ಆಗಿರುತ್ತೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಆಹಾರ ತಿನ್ನಬೇಕು ಸಮಯಕ್ಕೆ ಸರಿಯಾಗಿ ಮಲಗಬೇಕು ರಾತ್ರಿ ಲೇಟಾಗಿ ಮಲಗಿ ಬೆಳಗ್ಗೆ ತಡವಾಗಿದ್ದರೆ ತಲೆನೂ ಶುರುವಾಗ್ತದೆ ಪ್ರಕೃತಿಗೆ ನಾವು ಶಿಂಕಾಗಿ ಬದುಕಬೇಕು ಮನುಷ್ಯ ಪ್ರಕೃತಿಗಿಂತ ದೊಡ್ಡವನಲ್ಲವೇ ಅಲ್ಲ ಪ್ರಕೃತಿಯ ಕೂಸುಗಳು ನಾವು ಪ್ರಕೃತಿಯಿಂದ ಪೋಷಣೆ ಪಡಿತಕ್ಕಂಥವ್ರು ನಾವು ಅಂಥ ಪ್ರಕೃತಿಗೆ ನಾವು ವಿರುದ್ಧವಾಗಿ ನಡೆದರೆ ಎಲ್ಲಿ ನಮ್ಮ ಅಸ್ತಿತ್ವ ಚೆನ್ನಾಗಿರ್ತದೆ ಅದಕ್ಕೆ ನಮ್ಮ ಅಸ್ತಿತ್ವವನ್ನು ಚೆನ್ನಾಗಿಟ್ಕೊಳ್ಳಿಕ್ಕಾಗಿ ನಾವು ಪ್ರಕೃತಿಯೊಂದಿಗೆ ಚೆನ್ನಾಗಿ ಸಂಪರ್ಕವನ್ನು ಇಟ್ಕೊಳ್ಬೇಕು ಪ್ರಕೃತಿಗೆ ಅನುಗುಣವಾಗಿ ಬದುಕಬೇಕು ರಾತ್ರಿ ಇರೋದೇ ಮಲಗಕ್ಕೆ ಬೆಳಗ್ಗೆ ಇರೋದೇ ಕೆಲಸ ಮಾಡಲಿಕ್ಕೆ ಬೆಳಗ್ಗೆ ನಸುಕಿನ ಜಾವದಲ್ಲಿ ಏಳ್ತಕ್ಕಂಥ ರೂಢಿಯನ್ನು ಮಾಡ್ಕೊಳ್ಳಿ ರಾತ್ರಿ ಬೇಗ ಮಲಗ್ತಕ್ಕಂಥ ರೂಢಿ ಮಾಡ್ಕೊಳ್ಳಿ ಪ್ರಾಣಾಯಾಮವನ್ನು ಮಾಡಿ ನಿಮ್ಮ ತಲೆನೋವಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗ್ತದೆ ಭಸ್ತ್ರಿಕಾ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ ನಾಡಿ ಶೋಧನಾ ಪ್ರಾಣಾಯಾಮ ಬ್ರಾಹ್ಮರಿ ಪ್ರಾಣಾಯಾಮ ಇವುಗಳನ್ನು ಹತ್ತತ್ತು ಹತ್ತತ್ತು ನಿಮಿಷ ಮಾಡಿ ಅವುಗಳ ಲಿಂಕ್ ಬೇಕಾದರೆ ನಿಮಗಿಲ್ಲಿ ಸಿಗ್ತದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಚಾನಲ್ಗೆ ಹೋಗಿ ವೈದ್ಯಶ್ರೀ ಚನ್ನಬಸವಣ್ಣ ಪ್ರಾಣಾಯಾಮ ಅಂತ ಹೊಡೀರಿ ನಿಮಗೆಲ್ಲ ಆ ಒಂದು ಲಿಂಕ್ಗಳು ಸಿಗ್ತವೆ ಆ ಲಿಂಕ್ಗಳು ನೋಡ್ಕೊಂಡು ಪ್ರಾಣಾಯಾಮ ಮಾಡಿ ಇವೆಲ್ಲವನ್ನು ಮಾಡಿದರೆ ಶಾಶ್ವತವಾಗಿ ಪರಿಹಾರ ಸಿಗ್ತದೆ ನಾನೇನೋ ಒಂದು ತಲೆನೋವಿಗೆ ಈ ಲೇಪನ ಮಾಡ್ಕೊಳ್ಳಿ ಹಿಂಗೆ ಹಚ್ಕೊಳ್ಳಿ ಮೂಗಿಗೆ ಡ್ರಾಪ್ ಹಾಕ್ಕೊಳ್ಳಿ ಅಂದರೆ ತಾತ್ಕಾಲಿಕವಾಗಿ ಅದರ ಪರಿಹಾರ ಅಷ್ಟೇ ಶಾಶ್ವತವಾಗಿ ತಲೆನೋವು ನಿವಾರಣೆ ಆಗಬೇಕಂದ್ರೆ ಈಗ ಕೆಲವಾರು ಜನ ತಲೆನೋವಿನಿಂದ ಸೂಸೈಡ್ ಕೂಡ ಮಾಡ್ಕೊಳ್ತಾರೆ ತಲೆನೋವು ಹೆಚ್ಚಾಗಿ ಏನೇ ಮಾತ್ರೆ ತೆಗೆದುಕೊಂಡ್ರೂ ಕೊನೆಗೆ ಪೇನ್ ಕಿಲ್ಲರು ಕೂಡ ವರ್ಕ್ ಮಾಡೋದಿಲ್ಲ ಅವರಿಗೆ ಅಂತ ಸಂದರ್ಭದಲ್ಲಿ ಮುಗಿತವ್ರ ಕತೆ ಮಾನಸಿಕವಾಗಿ ತೊಂದರೆಯನ್ನು ಅನುಭವಿಸ್ತಾ ಅನುಭವಿಸ್ತಾ ಕೆಲವು ಜನ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ ಅದಕ್ಕೆ ತಲೆನೋವಿನ ಸಮಸ್ಯೆಗೆ ಪರಿಹಾರ ಅಂದರೆ ಮೂಲಭೂತವಾಗಿರ್ತಕ್ಕಂಥ ಅಂಶಗಳನ್ನು ಚೇಂಜ್ ಮಾಡ್ಕೊಳ್ಳೋದು ನಾನು ಹೇಳಿದ್ನೆಲ್ಲ ಬೇಗ ಹೇಳೋದು ಬೇಗ ಮಲಗೋದು ಪ್ರಾಣಾಯಾಮ ಮಾಡೋದು ಆಹಾರದ ಕ್ರಮವನ್ನು ಸರಿಯಾಗಿ ತಿಳ್ಕೊಂಡು ಮಾಡೋದು ತಡವಾಗಿ ಆಹಾರವನ್ನು ಮಾಡೋದು ನಿಲ್ಲಿಸೋದು ಇವೆಲ್ಲವೂ ಕೂಡ ಅದಕ್ಕೆ ಮೂಲಭೂತ ಪರಿಹಾರಗಳು ಇನ್ನು ಇದಾದ ಮೇಲೆ ತಲೆನೋವು ಸಂಪೂರ್ಣವಾಗಿ ಶಮನ ಶಮನವಾಗಬೇಕು ಅಂತ ನಾವು ನಾವಿಷ್ಟೆಲ್ಲ ಶೋಧನಾ ಕ್ರಮವನ್ನು ಜೀವನ ಕ್ರಮವನ್ನು ಹೇಳಿದ್ವಿ ಇನ್ನು ಶಮನ ಕ್ರಮವನ್ನು ಹೇಳ್ತಾ ಇದ್ದೇವೆ ಏನು ತಲೆನೋವಿಗೆ ಪರಿಹಾರ ತುಂಬೆ ಸೊಪ್ಪು ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ತುಂಬೆ ಸೊಪ್ಪು ಕೆಲವು ಜನ ಇದನ್ನು ಪೂಜೆಗೆ ಬಳಸ್ತಾರೆ ತುಂಬೆ ಸೊಪ್ಪನ್ನು ತುಂಬೆ ಹೂಗಳನ್ನು ಆ ಎಲೆಗಳನ್ನು ಚೆನ್ನಾಗಿ ಜಜ್ಜಿ ಅದರ ಒಂದು ರಸ ತೆಗೆದುಕೊಳ್ಳಿ ನೀರು ಹಾಕಬಾರ್ದು ಎಲೆಗಳನ್ನು ಮಾತ್ರ ಜಜ್ಜಬೇಕು ಕುಟ್ಟಾಣಿಯಲ್ಲಿ ಜಜ್ಜಿ ಅದನ್ನು ಬಟ್ಟೆಗೆ ಹಾಕಿ ಹಿಂಡಿದರೆ ರಸ ಬರ್ತದೆ ಆ ರಸವನ್ನು ಬೆಳಗ್ಗೆ ಐದೂವರೆಯಿಂದ ಆರು ಗಂಟೆ ಒಳಗಡೆ ಆಗಿ ಒಂದೇ ಕಡೆ ನೋವು ಬರ್ತಾಯಿತ್ತು ಮೈಗ್ರೇನ್ ತಲೆನೋವು ಅಂದರೆ ಯಾವ ಕಡೆ ನೋವು ಬರ್ತದೆ ಅದರ ಅಪೋಸಿಟ್ ಹಾಕಬೇಕು ಅಂದರೆ ತಕ್ಷಣ ನೋವು ಕಡಿಮೆ ಆಗುತ್ತೆ ಎರಡು ಕಡೆ ನೋವು ಬರ್ತಾಯಿತ್ತು ಅಂದರೆ ಎರಡು ಕಡೆ ಮೂಗಿನ ಹೊಳಿಗೆ ಅದನ್ನು ತುಂಬೆ ಸೊಪ್ಪಿನ ರಸವನ್ನು ಹಾಕಿ ಅಂತ ಹೇಳಬೇಕು ಹೀಗೆ ಮಾಡೋದರಿಂದ ನಿಮ್ಮ ತಲೆನೋವಿಗೆ ಶಾಶ್ವತ ಪರಿಹಾರ ಸಿಗ್ತದೆ ಕೇವಲ ಹನ್ನೊಂದು ದಿನಗಳಲ್ಲಿ ಕೆಲವೇ ಕೆಲವು ಹನ್ನೊಂದೇ ದಿನಗಳಲ್ಲಿ ಕೆಲವು ಜನರಿಗೆ ಅದು ವಾಸಿಯಾಗಿಲ್ಲಾದರೆ ಇಪ್ಪತ್ತೊಂದು ದಿವಸ ಬಳಸಿ ಹನ್ನೊಂದರಿಂದ ಇಪ್ಪತ್ತೊಂದು ದಿವಸದಲ್ಲಿ ನಿಮ್ಮ ತಲೆನೋವು ಸಂಪೂರ್ಣವಾಗಿ ಹೋಗ್ತದೆ ಜೀವನದಲ್ಲಿ ಮತ್ತೆ ಯಾವತ್ತು ಬರೋದಿಲ್ಲ ನೀವು ತಪ್ಪುಗಳನ್ನು ಮಾಡದೇ ಇದ್ದರೆ ನೀವು ಮತ್ತೆ ಅದೇ ತಡವಾಗಿರ್ತಕ್ಕಂಥ ಆಹಾರ ತಿನ್ನೋದು ತಡವಾಗಿ ಮಲಗೋದು ತಡವಾಗಿ ಹೇಳೋದು ಬೇಕರಿ ಫುಡ್ಡು ಜಂಕ್ ಫುಡ್ಡು ಮಾಂಸ ಹಾಂ ಇವೆಲ್ಲ ಕೆಟ್ಟ ಆಹಾರ ಪದ್ಧತಿಯನ್ನು ನೀವು ಅನುಸರಿಸಿದರೆ ತೆಗೆದುಕೊಂಡರೆ ಮತ್ತೆ ತಲೆನೋವು ಬಂದೇ ಬರ್ತದೆ ಅದಕ್ಕೆ ಪಥ್ಯ ಭಾಳ ಮುಖ್ಯ ಅದನ್ನು ಸರಿಪಡಿಸ್ಕೊಳ್ಳೋದು ಎಷ್ಟು ಮುಖ್ಯನೋ ಅದನ್ನು ಬಾರದಂತೆ ತಡೆಯೋದು ಕೂಡ ಅಷ್ಟೇ ಮುಖ್ಯ ಅದಕ್ಕೆ ತಪ್ಪುಗಳು ಮಾಡಿ ಸಮಸ್ಯೆ ಬಂದಿರುತ್ತೆ ಮೇಲೆ ಮತ್ತೆ ತಪ್ಪುಗಳು ಮಾಡಿದರೆ ಮತ್ತೆ ಸಮಸ್ಯೆ ಬರ್ತದೆ ಅದಕ್ಕೆ ಭಾಳ ಜನ ವಾಸಿ ಆದಮೇಲೆ ಮತ್ತೆ ಕುಡಿಬೋದಾ ಮತ್ತೆ ತಿನ್ಬೋದಾ ಅಂತ ಕೇಳ್ತಾರೆ ಅದೆಂಥ ಒಂದು ಉಚ್ಚತನದ ಪರಮಾವಧಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು ಆ ಸಮಸ್ಯೆ ಬರಲಿಕ್ಕೆ ಕಾರಣ ಅದೇ ಇರೋದ್ರಿಂದ ಇವೇನೆಂದರೆ ಸ್ನಾನ ಮಾಡಿದ್ವಲ್ಲ ಸ್ವಚ್ಛ ಆದ್ವಿ ಸ್ವಚ್ಛ ಆದಮೇಲೆ ಮತ್ತೆ ಗಲೀಜಲ್ಲಿ ಓಡಾಡ್ಬೋದಾ ಅಂದರೆ ಮತ್ತೆ ಗಲೀಜಾಗ್ತದೆ ಅದಕ್ಕೆ ತಿಳ್ಕೋಬೇಕು ಆಮೇಲೆ ಕೆಲವು ಜನರಿಗೆ ಚಹಾ ಕಾಫಿ ಕುಡಿಯೋದ್ರಿಂದ ತಲೆನೋ ಹೋಗ್ತದೆ ಅದು ತಲೆನೂ ಹೋಗೋದಿಲ್ಲ ಅಲ್ಲಿ ನರಗಳು ಮರಗಟ್ತವೆ ಅಲ್ಲಿ ಒಂದು ನಶೆ ಇರ್ತದಷ್ಟೇ ಅದರ ಬದಲಾಗಿ ಕಷಾಯವನ್ನು ಕುಡೀರಿ ಅಲ್ಲಿ ಪೇನು ಆಗುತ್ತೆ ಯಾವ ಕಷಾಯ ಹಸಿ ಶುಂಠಿ ಕಷಾಯವನ್ನು ಕುಡೀರಿ ತುಳಸಿ ಕಷಾಯವನ್ನು ಕುಡಿರಿ ಆಮೇಲೆ ಭಾಳ ಮುಖ್ಯವಾಗಿ ಈ ಗಸಗಸೆ ಪಾಯಸ ಕುಡಿರಿ ಇವೆಲ್ಲ ನೋವು ನಿವಾರಕವಾಗಿ ಕೆಲಸ ಮಾಡ್ತವೆ ಕಷಾಯ ನಮ್ಮದು ಇದನ್ನು ಬಿಟ್ಟು ಚಹಾ ಕಾಪಿ ಬೆಡ್ ಟೀ ಅಂತೆ ಬೆಡ್ ಕಾಪಿ ಅಂತ ಇದೇ ಮಾನಸಿಕ ರೋಗದಿಂದಾಗಿ ಮಾನಸಿಕ ಒತ್ತಡದಿಂದಾಗಿ ವಾತಪಿತ್ತದ ಇಂಬ್ಯಾಲೆನ್ಸಿಂದಾಗಿ ತಲೆನೋವು ಹೆಚ್ಚಿಗೆ ಆಗುತ್ತೆ ಹಾಗೇ ನಮ್ಮ ತಲೆನೋವಿನ ಸಮಸ್ಯೆಗೆ ಮೂಲ ಕಾರಣ ಅಂದರೆ ಇವೆ ಮಾನಸಿಕ ಒತ್ತಡಗಳು ರಕ್ತದಲ್ಲಿ ಪಿತ್ತ ಮತ್ತು ವಾತದ ಒಂದು ಹೆಚ್ಚಳ ಇದನ್ನು ಹೆಚ್ಚಳ ಮಾಡತಕ್ಕಂಥ ಆಹಾರಗಳನ್ನು ನೀವು ಬಿಡಲೇಬೇಕು ಅಂದರೆ ಮಾತ್ರ ಪರಿಹಾರ ಸಿಗ್ತದೆ ಜೊತೆಗೆ ಒಂದು ಲೇಪನವನ್ನು ಕೂಡ ಮಾಡ್ಕೋಬೇಕು ನೀವು ಮಾಡ್ಕೊಳ್ಬೋದು ತಕ್ಷಣ ತಲೆನೋವನ್ನು ರಿಲೀಫ್ ಮಾಡ್ಕೊಳ್ಳಿಕ್ಕೆ ಬೆಳ್ಳುಳ್ಳಿ ತುಳಸಿಯನ್ನು ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡ್ಕೊಳ್ಳಿ ಅದನ್ನು ತಲೆ ಭಾಗಕ್ಕೆ ಹಚ್ಕೊಂಡ್ರೆ ತಕ್ಷಣ ಪೇನು ಕಡಿಮೆ ಆಗ್ತದೆ ಅದರಲ್ಲಿ ಸ್ವಲ್ಪ ಬೇಕಾದ್ರೆ ಪಚಕರ್ಪುರವನ್ನು ಸೇರಿಸ್ಕೋಬೋದು ಆದರೆ ಇವು ತಕ್ಷಣಕ್ಕೆ ರೆಮಿಡಿ ಶಾಶ್ವತವಾಗಿ ಸರಿಯಾಗಬೇಕಂದ್ರೆ ಹೇಗೆ ಜೀವನ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು ಅಂತ ಹೇಳಿದ್ದೀನಿ ಅದರ ತಕ್ಕ ಹಾಗೆ ನೀವು ನಿಮ್ಮ ಜೀವನವನ್ನು ಚೇಂಜ್ ಮಾಡಿಕೊಳ್ಬೇಕು ಇದಿಷ್ಟು ಮಾಡಿದರೆ ನಿಮ್ಮ ತಲೆನೋವಿಗೆ ಶಾಶ್ವತ ಪರಿಹಾರ ಜೊತೆಗೆ ಪಿತ್ತವನ್ನು ಹೊರ ಹಾಕಲಿಕ್ಕೆ ವಾಮನ ಊರ್ಧ್ವಗತಿಯ ಎಲ್ಲ ಆ ಒಂದು ವಿಷಕಾರಿ ಅವರೋಧಗಳನ್ನು ಸರಿಪಡಿಸ್ತಕ್ಕಂಥ ಆ ಒಂದು ವಿಕಾರಗಳನ್ನು ಹೊರಹಾಕಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚಿಕಿತ್ಸೆ ಅಂದರೆ ವಮನ ಅದನ್ನೇನು ಮಾಡಬೇಕು ಅಂತೇಳಿದ್ರೆ ಬೆಳಗ್ಗೆ ಎದ್ದು ಒಂದು ಮೂರಿಂದ ನಾಲ್ಕು ಗ್ಲಾಸ್ ನೀರು ಕುಡಿದು ಉಪ್ಪು ಬೇರೆಸಿರ್ತಕ್ಕಂಥ ಸೈಂಧವ ಲವಣವನ್ನು ಬೆರೆಸಿರ್ತಕ್ಕಂಥ ನೀರನ್ನು ಕುಡಿದು ಗಂಟ್ಲಿಗೆ ಬೆರಳನ್ನು ಹಾಕ್ಕೊಂಡು ವಾಮಿಟ್ ಮಾಡ್ಕೊಳ್ಳೋದು ಹಿಂಗೊಂದು ಮೂರು ನಾಲ್ಕು ಸರಿ ಮಾಡ್ಕೋಬೇಕು ದಿವಸದಲ್ಲಿ ಬೆಳಗಿನ ಸಮಯದಲ್ಲಿ ಮಾಡಬೇಕು ಮಧ್ಯಾಹ್ನ ಮತ್ತು ಸಂಜೆ ಉಪಯೋಗ ಇಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಹೀಗೆ ಮಾಡಿಕೊಂಡ್ರೆ ಪಿತ್ತ ಮತ್ತು ವಾತವಿಕಾರಗಳು ದೂರಾಗಿ ತಲೆನೋವಿಗೆ ಶಾಶ್ವತ ಪರಿಹಾರ ಸಿಗ್ತದೆ ಮೂಗಿಗೆ ಡ್ರಾಪ್ ಹಾಕೋದು ಹೇಳಿದೆ ಆಹಾರ ಪದ್ಧತಿ ಹೇಳಿದೆ ತಲೆಗೆ ಲೇಪನ ಹೇಳಿದೆ ದೋಷಗಳನ್ನು ಸರಿಪಡಿಸ್ತಕ್ಕಂಥ ವಮನವನ್ನು ಹೇಳಿದೆ ಇವೆಲ್ಲವುಗಳು ಕೂಡ ನಿಮಗೆ ಈ ಸಮಸ್ಯೆಯಿಂದ ಶಾಶ್ವತವಾಗಿ ಮುಕ್ತಿಯನ್ನು ಕೊಡ್ತಕ್ಕಂಥ ಪರಿಹಾರ ಮಾರ್ಗಗಳು ಯಾಕಂದರೆ ಸ್ವಲ್ಪ ಸ್ವಲ್ಪನೇ ಮಾಹಿತಿ ಹೇಳೋದು ಅರ್ಧಮರ್ಧ ಮಾಹಿತಿ ಹೇಳೋದ್ರಿಂದ ನಿಮ್ಮ ಸಮಯನೂ ಹಾಳು ನಮ್ಮ ಸಮಯನೂ ಹಾಳು ಒಂದು ವಿಡಿಯೋ ನೋಡಿದರೆ ಸಮಗ್ರವಾಗಿ ಅದರ ಚಿತ್ರ ನಿಮಗೆ ಗೊತ್ತಾಗಿಬಿಡಬೇಕು ಅಂತಹ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಇಷ್ಟಕ್ಕೂ ನಿವಾರಣೆ ಆಗಿಲ್ಲ ಅಂದರೆ ತಕ್ರದಾರ ಶಿರೋದಾರ ನಸ್ಯಚಿಕಿತ್ಸೆಯನ್ನು ನಾವು ಮಾಡ್ತೇವೆ ವಮನ ಚಿಕಿತ್ಸೆ ಆಯುರ್ವೇದದಲ್ಲಿ ಹದಿನಾಲ್ಕು ದಿವಸದ ವಮನ ಚಿಕಿತ್ಸೆ ಬರ್ತದೆ ಕ್ಲಾಸಿಕಲ್ ವಮನ ಚಿಕಿತ್ಸೆ ಅಂಥ ಚಿಕಿತ್ಸೆಗಳನ್ನ ನೀವು ಮಾಡಿಕೊಂಡ್ರೆ ನಿಮ್ಮ ತಲೆನೋವು ಶಾಶ್ವತವಾಗಿ ಗುಣ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಗುಣವಾಗದ ಎಲ್ಲ ಕಾಯಿಲೆಗಳಿಗೂ ಕೂಡ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಬೇಕಷ್ಟೇ ಜೊತೆಗೆ ಆದಮೇಲೆ ನಮ್ಮ ಚಾನೆಲ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವೀಡಿಯೋಗಳನ್ನು ಕೂಡ ತಾವು ತಮ್ಮ ಬಂಧು ಮಿತ್ರ ಶೇರ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ಕೂಡ ನಮ್ಮದೊಂದು ಪೇಜ್ ಇದೆ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ